अनलॉक आदरू कूड़ा बेंगलूरिन केआर मार्केट सद्य के ओपन इल्ला मारुकट्टे ओपन आगता इल्ला ओंदु कडे अनलॉक प्रक्रिया आरंभ आगता इदे आदरे अनलॉक प्रक्रिया एल्ला कडेयल्लू कूड़ा अन्वय आगुत्ता अन्नोदन्न नोडोदाद्रे इल्ला केआर मार्केट यथास्थिति मुंदुवरियुत्ते याकंद्रे अति हेच्चु जन सेरुवंतह ओंदु स्थळ इदु याकंद्रे कोविड मार्गसूचियन्न पालिसोदक्के तुंबाने कष्ट अल्ली ತಳ್ಳು ಗಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾರ್ಕೆಟ್ ಎಂಟ್ರಿ ಸದ್ಯಕ್ಕಂತೂ ಇಲ್ಲವೇ ಇಲ್ಲ ಮಾರ್ಕೆಟ್ ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು ಇಲ್ಲಿ ಯಾರು ಬರೋ ಹಾಗೆ ಇಲ್ಲ ಅಂತ ವಾಹನ ಸಂಚಾರಕ್ಕೆ ಮಾರ್ಕೆಟ್ನಲ್ಲಿ ಅನುವು ಮಾಡಿಕೊಡಲಾಗಿದೆ ಆದರೆ ಯಾವುದೇ ಬೀದಿ ಬದಿ ವ್ಯಾಪಾರಿಗಳಾಗಿರ್ಬೋದು ತಳ್ಳು ಗಾಡಿಗಳಾಗಿರ್ಬೋದು ಯಾರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ ಹಾಗಾಗಿ मार्केट होरगडेने रोड सैडेने तम तम व्यापारवन्न ओंदष्टु जन माड्ता इद्दारे खरीदिदाररु कूड इरुवंतद्दन्न नावु गमनिस्ता इद्दीवि मार्केट गे सद्यक्के केआर मार्केट गंतु निर्बंध मुंदुवरिता इदे याकंद्रे अति हेच्चु जन सेर्तारे अल्लि सामाजिक अंतर पालने आगोदिल्ल जनरन्न कंट्रोल माडोदु कष्ट आगुत्ते खरीदिदाररन्न कंट्रोल माडोदु कष्ट आगुत्ते ई कुरितु मत्तष्टु डीटेल्स कोडोदक्के नम्म प्रतिनिधि अभिषेक जयशंकर नेर संपर्कदल्लि जॉयिन आग्ता इद्दारे अभिषेक गुड मार्निंग ओंद कडे अनलॉक प्रोसेस एल्ल शुरुआत केआर मार्केट सद्य के अनलॉक अल्ली जनरन कंट्रोल व्यापारस्थर कंट्रोल तुम्बाने कष्ट आगते सो अली सिचुएशन हेगिदे सद्य के ಶಿಲ್ಪ ಈಗಾಗಲೇ ಏನು ಮಾರುಕಟ್ಟೆಗೆ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಈಗ ಸದ್ಯದ ಮಟ್ಟಿಗೆ ಸಿಗದೇ ಇರುವಂತದ್ದು ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಅಂದ್ರೆ ವ್ಯಾಪಾರದ ಹೃದಯ ಭಾಗ ಅಂತಾನೆ ಹೇಳಬಹುದು ಕೆಆರ್ ಮಾರ್ಕೆಟ್ನ ಆ ಒಂದು ಕೇಂದ್ರ ಬಿಂದು ಈಗ ಅಲ್ಲಿಗ ಸಾಕಷ್ಟು ಅಂದ್ರೆ ಅಲ್ಲಿಯನ್ನು ಕ್ಲೋಸ್ ಮಾಡಲಾಗಿರುವಂತದ್ದು ಆದ್ರೆ ಬೀದಿ ಬದಿ ವ್ಯಾಪಾರಕ್ಕೆ ಈಗಾಗಲೇ ಅನುವನ್ನ ಏನು ಮಾಡ್ಕೊಡಲಾಗಿದೆ ಆ ಒಂದು ವ್ಯಾಪಾರಕ್ಕಾಗಿ ಈಗಾಗಲೇ ಮಾರ್ಕೆಟ್ನ ಪಕ್ಕದ ರಸ್ತೆಯಲ್ಲಿ ಅಂದ್ರೆ ಪ್ಯಾರಲಲ್ ರೋಡ್ ಗಳೇನಿದವೆ ಆ ರೋಡ್ ನಲ್ಲಿ ಈಗಾಗಲೇ ಅವರಿಗೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿರುವಂತದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು ಬಿದಿಪದಿ ವ್ಯಾಪಾರಿಗಳನ್ನು ಯಾವ ರೀತಿ ಯಾವ ಒಂದು ರಸ್ತೆಗಳಿಗೆ ಅಂದ್ರೆ ಈಗಾಗಲೇ ಇದು ಮಾಡ್ತಾ ಇರುವಂತ ಒಂದು ದೃಶ್ಯಗಳನ್ನು ಈಗಾಗಲೇ ನೋಡ್ತಾ ಇರಬಹುದು ಮತ್ತೆ ಸಾಕಷ್ಟು ಅಂದ್ರೆ ಆ ಭಾಗದಲ್ಲಿ ಕೆಲವೊಂದು ಕಾಮಗಾರಿಗಳು ಕೂಡ ನಡೆಯತಾ ಇರುವಂತದ್ದು ಆ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಅಂದ್ರೆ ವ್ಯಾಪಾರಗಳಿಗೆ ಅನುವು ಮಾಡಿಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತೆ ಈಗಾಗಲೇ ಕೆಲವೊಂದು ಬೇರೆ ಬೇರೆ ರಸ್ತೆ ಅಂದ್ರೆ ಮಾರ್ಕೆಟ್ನ ಬಳಿ ಇರುವಂತ ಒಂದು ರಸ್ತೆ ಏನಿದೆ ಆ ಅಕ್ಕಪಕ್ಕ ಅಂದ್ರೆ ಪ್ಯಾರಲಲ್ ರೋಡ್ಗಳಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡುವಂತ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಸದ್ಯದ ಮಟ್ಟಿಗೆ ಅಂದ್ರೆ ಇಷ್ಟೆಲ್ಲ ಇದು ಮಾಡಿದ್ರು ಕೂಡ ಜನರು ಕೂಡ ಇಲ್ಲಿಗೆ ಬರದೇ ಇರುವಂತದ್ದು ಈಗಾಗಲೇ ನೀವು ದೃಶ್ಯಗಳಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು ಆ ಭಾಗದ ಒಂದು ಏನಿದೆ ಅಂದ್ರೆ ಆ ಒಂದು ಮಾರ್ಕೆಟ್ ಏನಿದೆ ಆ ಮಾರ್ಕೆಟ್ ನಲ್ಲಿ ಅನ್ನ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಇದರಲ್ಲಿ ವ್ಯಾಪಾರಕ್ಕೆ ಅಂದ್ರೆ ಕೊರೋನಾ ನಿಯಮ ಪಾಲಿಸುವಂತಹ ರೀತಿಯಲ್ಲೂ ಕೂಡ ಇರಬೇಕು ಮತ್ತೆ ಸಾಮಾಜಿಕ ಅಂತರದಲ್ಲಿ ವ್ಯಾಪಾರಗಳನ್ನು ಮಾಡುವಂತ ಒಂದು ಪದ್ಧತಿ ಏನಿದೆ ಆ ಒಂದು ಸಿಸ್ಟಮ್ ಗಳನ್ನು ಈಗಾಗಲೇ ಇದನ್ನ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಇಲ್ಲಿದಂತಹ ಪೊಲೀಸರು ಕೂಡ ಸಾಕಷ್ಟು ಒಂದು ಇದನ್ನ ಮಾಡ್ತಾ ಇರುವಂತದ್ದು ಮತ್ತೆ ಹೆಚ್ಚಾದಂತಹ ಸಾಧ್ಯ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಜನರ ಓಡಾಟ ಹೆಚ್ಚಾಗಿರುತ್ತೆ ಆ ಓಡಾಟ ಹೆಚ್ಚಾಗಿರುವಂತಹ ಒಂದು ಕಾರಣದಿಂದಾಗಿ ಅದನ್ನು ಕೂಡ ಒಂದು ನಿಯಂತ್ರಣವನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಬೇಕಾಗಿದೆ ಮತ್ತೆ ಸಂಚಾರ ದಟ್ಟಣೆ ಕೂಡ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ಎಲ್ಲವೂ ಕೂಡ ಅಂದ್ರೆ ಬೀದಿ ಬದಿ ವ್ಯಾಪಾರಗಳನ್ನು ಏನಾದರೂ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಅಲ್ಲಿ ಕೂಡ ಟ್ರಾಫಿಕ್ ಅಂದ್ರೆ ವಾಹನಗಳು ಸರಾಗವಾಗಿ ಓಡಾಟವನ್ನ ಮಾಡೋದಕ್ಕೆ ಆಗೋದಿಲ್ಲ ಹೀಗಾಗಿ ಯಾವ ಒಂದು ಗಲ್ಲಿಗಳ ಪ್ರದೇಶ ಇದೆ ಆ ಗಲ್ಲಿಗಳಿಗೆ ಶಿಫ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅದೇ ರೀತಿಯ ಕೆಲವೊಂದು ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಈಗಾಗಲೇ ಈ ಒಂದು ರಸ್ತೆಯಲ್ಲಿ ಈ ಹಿಂದೆ ಅಂದ್ರೆ ಕೆಲವೊಂದು ಅರ್ಧ ಗಂಟೆ ಹಿಂದೆ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ವ್ಯಾಪಾರವನ್ನು ಇಲ್ಲಿ ಮಾಡ್ತಾ ಇದ್ರು ಇನ್ನೇನು ಬರಬರುತ್ತಾ ಹೆಚ್ಚಾಗಿ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಈ ರೋಡಿನ ಹಿಂದೆ ಅಂದ್ರೆ ಕಾಮಗಾರಿ ಆಗ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಈ ಭಾಗದ ಒಂದು ವ್ಯಾಪಾರಿಗಳನ್ನು ಈಗಾಗಲೇ ತೆರವುಗೊಳಿಸುವಂತಹ ಒಂದು ಕೆಲಸಗಳನ್ನು ಕೂಡ ಪೊಲೀಸರು ಮಾಡಿದ್ರು ಅದೇ ರೀತಿಯಾಗಿ ಏನೊಂದು ಹಲವು ಇಲ್ಲಿ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಓಪನ್ ಇಲ್ಲದೇ ಇದ್ರು ಕೂಡ ಬೇಕಾದಂತಹ ಒಂದು ವ್ಯವಸ್ಥೆಗಳನ್ನು ಈಗಾಗಲೇ ಬಿಬಿಎಂಪಿ ಸಿಬ್ಬಂದಿಗಳು ಕೂಡ ಮಾಡಲಿರುವಂಥದ್ದು ಅವರಿಗೆ ವ್ಯಾಪಾರಕ್ಕಾಗಿ ಅನುವು ಮಾಡಿಕೊಟ್ಟಿರುವಂಥದ್ದು ಅದೇ ನಿರ್ದಿಷ್ಟ ಸಮಯ ಏನಿದೆ ಆ ಸಮಯದಲ್ಲಿ ಅವರೊಂದು ವ್ಯಾಪಾರಗಳನ್ನು ಮಾಡಿ ಹೊರಡಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ಸಂಚಾರವನ್ನು ಯಾವುದೇ ರೀತಿಯಾದಂತಹ ಬ್ಲಾಕ್ ಮಾಡದ ರೀತಿಯಲ್ಲಿ ಅವರು ಕೂಡ ಸಹಕಾರವನ್ನು ನೀಡಬೇಕಾಗುತ್ತೆ ಯಾಕಂದರೆ ಈ ಹಿಂದೆ ಒಂದೇ ಸ್ಥಳದಲ್ಲಿ ಎಲ್ಲವೂ ಕೂಡ ವ್ಯಾಪಾರ ಮಾಡುವಂತಹ ಒಂದು ಸಿಸ್ಟಮ್ ಇತ್ತು ಮತ್ತು ಅದು ಕೂಡ ಇಂತಿಷ್ಟು ಸಮಯದವರೆಗೂ ಕೂಡ ಮಾತ್ರ ಒಂದು ರಶ್ ಇರ್ತಿತ್ತು ಅಂದರೆ ಆ ಮಾರ್ಕೆಟ್ ಕೇಂದ್ರ ಭಾಗ ಏನಿದೆ ಆ ರಶ್ ಇರ್ತಿತ್ತು
ಅದಾದ ಬಳಿಕ ಅಲ್ಲಿಂದ ಕ್ರಮೇಣವಾಗಿ ವ್ಯಾಪಾರಿಗಳು ಕೂಡ ತೆರವುಗೊಳ್ಳತಾ ಇದ್ದರು ಆದರೆ ಈಗ ಎಲ್ಲಾ ರಸ್ತೆ ಅಂದ್ರೆ ಮಾರ್ಕೆಟ್ ನ ಸುತ್ತಮುತ್ತಲು ಇರುವಂತಹ ರಸ್ತೆಗಳಲ್ಲೆಲ್ಲವೂ ಕೂಡ ವ್ಯಾಪಾರಕ್ಕೆ ಅನುವು ಮಾಡಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇಂತಿಷ್ಟು ಸಮಯ ಅಂತ ಹೇಳಿ ಅವರಿಗೆ ಬೇರೆ ಬೇರೆ ಗಲ್ಲಿಗಳಲ್ಲಿ ಶಿಫ್ಟ್ ಮಾಡುವಂತ ಒಂದು ಕೆಲಸಗಳನ್ನು ಅಲ್ಲಿದೆ ವ್ಯಾಪಾರಿ ವ್ಯಾಪಾರ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಶಿಲ್ಪ ಎಸ್ ಅಭಿಷೇಕ್ ಯಾಕಂದ್ರೆ ಈಗ ಇನ್ನೊಂದು 10 ಗಂಟೆ ಆಯ್ತು ಅಂತಂದ್ರೆ ವಾಹನ ದಟ್ಟಣೆ ಕೂಡ ಹೆಚ್ಚಾಗುತ್ತೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುತ್ತೆ ಸುತ್ತಮುತ್ತ ಹೀಗೆ ವ್ಯಾಪಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬಟ್ ಪ್ರಯಾಣಿ ಖರೀದಿದಾರರು ಏನೋ ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲೇ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದರೆ ಬೇರೆ ಕಡೆಗಳಲ್ಲಿ ಎಷ್ಟು ಗಂಟೆಗೆ ಶಿಫ್ಟ್ ಮಾಡ್ತಾರೆ ಇವರನ್ನ ಯಾಕಂತಂದ್ರೆ ನೀವು ಈಗಾಗಲೇ ಹೇಳಿದಂತೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗುವಂತ ಎಲ್ಲ ಸಾಧ್ಯತೆ ಇದೆ ಈಗ ಇನ್ನು 8:30 ಆಗಿರೋದ್ರಿಂದ ಅಷ್ಟರ ಮಟ್ಟಿಗೆ ವಾಹನ ಸಂಚಾರ ಕೂಡ ಇಲ್ಲ ಸೋ ಪರ್ಯಾಯ ವ್ಯವಸ್ಥೆಯನ್ನ ಏನು ಮಾಡಿಕೊಡಲಾಗಿದೆ ಇವರಿಗೆ ಎಲ್ಲಿ ಮಾಡಿಕೊಡಲಾಗಿದೆ ಎಷ್ಟು ಗಂಟೆಯ ನಂತರ ಅಂತ ಶಿಲ್ಪ ಬಹುತೇಕವಾಗಿ ಕೆಲವೊಂದು ಅಡ್ಡ ರಸ್ತೆಗಳಲ್ಲಿ ಅಂದ್ರೆ ಈ ಬೀದಿ ಗಾಡಿಗಳಲ್ಲಿ ವ್ಯಾಪಾರವನ್ನು ಮಾಡುತ್ತಾರೆ ಅವರೆಲ್ಲರೂ ಕೂಡ ಇಲ್ಲಿ ಒಂದು ಸ್ಟೇ ಆಗೋದಿಲ್ಲ ಹೀಗಾಗಿ ಅವರು ಇಂತಿಷ್ಟು ಸಮಯ ಅಂತ ಅವರೊಂದು ಫಿಕ್ಸ್ ಮಾಡಿದ ಬಳಿ ಫಿಕ್ಸ್ ಏನಾಗಿದೆ ಆ ಫಿಕ್ಸ್ ಆದಂತ ಸಮಯ ಮುಗಿತಾ ಇದ್ದಂತೆ ಅವರು ಇಲ್ಲಿಂದ ಹೊರಟು ಹೋಗ್ತಾರೆ ಮತ್ತೆ ಬೇರೆ ಬೇರೆ ಎಲ್ಲಿದೆ ಅಂದ್ರೆ ಈ ಭಾಗದ ಸುತ್ತಮುತ್ತ ಇರುವಂತ ಪ್ರದೇಶಗಳಲ್ಲಿ ತಳ್ಳು ಗಾಡಿಯಂತ ಮುಖಾಂತರ ಅಂದ್ರೆ ಆ ಪ್ರದೇಶಕ್ಕೆ ಹೋಗುವಂತ ಮುಖಾಂತರ ವ್ಯಾಪಾರಗಳನ್ನು ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾರೆ ಆದರೆ ಬಹುತೇಕವಾಗಿ ಬೆಳಗಿನ ಜಾವ ಗ್ರಾಹಕರು ಮಾರ್ಕೆಟ್ ಅಂದ ತಕ್ಷಣ ಬೆಳಗಿನ ಜಾವ ಬೇಗ ಬರ್ತಾರೆ ಅಂದ್ರೆ ವ್ಯಾಪಾರಕ್ಕಾಗಿ ಬರುವಂತದ್ದು ಸಹಜ ಅಂತಾನೆ ಹೇಳಬಹುದು ಅಂದ್ರೆ ಈ ಹಿಂದೆಯೂ ಕೂಡ ಮಾರ್ಕೆಟ್ ಆ ಒಂದು ಪ್ರದೇಶದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ಆ ಒಂದು ಕೇಂದ್ರ ಸ್ಥಾನ ಏನಿದೆ ಅದರ ಕೆಆರ್ ಮಾರ್ಕೆಟ್ ಆ ಒಂದು ಮಳಿಗೆಗಳೇನಿದ್ದಾವೆ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದಲೇ ವ್ಯಾಪಾರಗಳು ಶುರುವಾಗ್ತಿತ್ತು ಬಹುತೇಕವಾಗಿ 8 ರಿಂದ 9 ಗಂಟೆಗಳವರೆಗೂ ಭರ್ಜರಿ ವ್ಯಾಪಾರ ನಡೆಸಿದ ಬಳಿಕ ನಂತರ ಅದೆಲ್ಲವೂ ಕೂಡ ತೆರವುಗೊಳ್ಳುವಂತ ಅಂದರೆ ಅಲ್ಲಿಂದ ಗ್ರಾಹಕರು ಕೂಡ ಇದಾಗ್ತಾರೆ ಹೋಗ್ತಾರೆ ಮತ್ತೆ ವ್ಯಾಪಾರಿಗಳು ಕೂಡ ಬೇರೆ ಕಡೆ ಶಿಫ್ಟ್ ಆಗ್ತಾರೆ ಅಂದರೆ ಅವರ ಮನೆಯ ಭಾಗದಲ್ಲಿ ಅಲ್ಲೇನಾದರೂ ವ್ಯಾಪಾರಗಳನ್ನು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಹೀಗಾಗಿ ಸದ್ಯದ ಮಟ್ಟಿಗೆ ಎಲ್ಲವೂ ಸ್ಪ್ಲಿಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಗ್ರಾಹಕರಿಗಳು ಕೂಡ ಒಂದು ಕನ್ಫ್ಯೂಷನ್ ಇದೆ ಅಂದರೆ ಎಲ್ಲಿ ಯಾವ ತರಕಾರಿಗಳನ್ನು ಮಾರ್ತಾ ಇದ್ದಾರೆ ಯಾವ ಹೂಗಳನ್ನು ಮಾರ್ತಾ ಇದ್ದಾರೆ ಅನ್ನುವಂತಹ ಯಾವ ಭಾಗದಲ್ಲಿ ಮಾರ್ತಾ ಇದ್ದಾರೆ ಅನ್ನುವಂತಹ ಒಂದು ಕನ್ಫ್ಯೂಷನ್ಗಳು ಕೂಡ ಇರುವಂಥದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಬಹುತೇಕವಾಗಿ ಗುಂಪು ಕೂಡದ ಹಿನ್ನೆಲೆಯಲ್ಲಿ ಸದ್ಯ ಗ್ರಾಹಕರು ಸಂಖ್ಯೆ ಕೂಡ ವಿರಳ ಅಂತ ಅಂದರೆ ತೀರಾ ಕಡಿಮೆ ಅಂತ ಅನಿಸುತ್ತೆ ಹೀಗಾಗಿ ಸದ್ಯ ಕೆಲವೊಂದು ರಸ್ತೆಗಳಲ್ಲಿ ಈಗಾಗಲೇ ಏನು ಕೊಟ್ಟಿರುವಂಥದ್ದು ಪರ್ಮಿಷನ್ ಏನು ಕೊಟ್ಟಿದ್ದಾರೆ ಅವರಿಗೂ ಕೂಡ ತಿಳಿ ಹೇಳಲಾಗಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಒಂದು ಇಂತಹ ಒಂದು ಸಮಯ ಏನಿದೆ ಆ ಟೈಮ್ ಲಿಮಿಟ್ಸ್ವರೆಗೂ ಮಾತ್ರ ನೀವು ಒಂದು ವ್ಯಾಪಾರವನ್ನು ಮಾಡಬೇಕು ಅದಾದ ಬಳಿಕ ಟ್ರಾಫಿಕ್ಗಳು ಕೂಡ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ ಒಂದು ಕಡೆ ಸೋಮವಾರ ಆಗಿರುವಂತಹ ಒಂದು ಕಾರಣದಿಂದಾಗಿ ಬಹುತೇಕ ವಾರದ ಮೊದಲನೇ ದಿನವೇ ಹೆಚ್ಚು ಟ್ರಾಫಿಕ್ ಆಗುತ್ತೆ ಹೀಗಾಗಿ ರಸ್ತೆ ಬದಿ ವ್ಯಾಪಾರಿಗಳಿಂದ ಆ ಸಂಚಾರ ಅಸ್ತವ್ಯಸ್ತಗೊಳ್ಳೋದು ಬೇಡ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಬೀದಿ ಬರಿ ವ್ಯಾಪಾರಿಗಳ ಬಳಿ ಮಾಡಲಾಗ್ತಾ ಇರುವಂಥದ್ದು ಪೊಲೀಸರು ಕೂಡ ಪೊಲೀಸರ ಮನವಿಗೆ ಈಗಾಗಲೇ ವ್ಯಾಪಾರಿಗಳೇನಿದ್ದಾರೆ ಅವರು ಕೂಡ ಸ್ವತಃ ಅವರು ಹೇಳಿದ ಬಳಿಕ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಸದ್ಯ ಮಾರ್ಕೆಟ್ ಸಹಜ ಸ್ಥಿತಿಗೆ ಬರೋದಕ್ಕೆ ಮತ್ತಷ್ಟು ದಿನಗಳು ಬೇಕಾಗುತ್ತೆ ಒಂದು ಕಡೆ ಆ ಭಾಗದಲ್ಲಿ ನಡೀತಾ ಇರುವಂತಹ ಒಂದು ಕಾಮಗಾರಿಗಳು ಮತ್ತೊಂದೆಡೆ ಕೊರೋನಾ ಸಾಮಾಜಿಕ ಅಂತರ ಇರುವಂತಹ ಒಂದು ಕಾಯ್ದುಕೊಳ್ಬೇಕು ಮಾಸ್ಕನ್ನು ಕಾಯ್ದುಕೊಳ್ಬೇಕು ಅನ್ನುವಂತಹ ಕಠಿಣವಾದಂತಹ ಒಂದು ನಿಯಮ ಏನಿದೆ ಇದೆಲ್ಲವೂ ಕೂಡ ಆ ಭಾಗದ ಒಂದು ವ್ಯಾಪಾರಿಗಳೇನಿದ್ದಾರೆ ಅವರಿಗೆ ಸಾಕಷ್ಟು ಒಂದು ತೊಂದರೆಯಾಗುವಂತಹ ಒಂದು ಇದಾಗಿರುವಂಥದ್ದು ಹೀಗಾಗಿ ಸದ್ಯ ಸಹಜ ಸ್ಥಿತಿಗೆ ಬರುವಂತಹ ಒಂದು ಸಾಧ್ಯತೆ ಸದ್ಯದ ಮಟ್ಟಿಗೆ ಅಂದರೆ 1 ವಾರ 2 ವಾರಗಳಲ್ಲಿ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೆಆರ್ ಮಾರುಕಟ್ಟೆ ಎಂದಿನಂತೆ ತನ್ನ ಒಂದು ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸುತ್ತಾ ಅನ್ನುವಂಥ ಸದ್ಯದ ಮಟ್ಟಿಗೆ ಕಾದು ನೋಡಬೇಕಾಗಿದೆ ಶಿಲ್ಪಾ ಓಕೆ ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ ಕಾಕೀಸ್